ನೆಕ್ಸ್ಟ್ ಒಂದು ಸಿನಿಮಾ ಅಂತ ಸಿನಿಮಾ ಸಕ್ಸಸ್ ಆಗಬೇಕು ಅಂತಂದ್ರೆ ನಮಗೆ ಮೇನ್ ಬೇಕಾಗಿರೋ ಪ್ರೊಡ್ಯೂಸರ್ ಅವ್ರ ಬಗ್ಗೆ ಮೈಲಾರಿ ಸರ್ ಇವ್ರು ಸಿಕ್ಕಿದ್ರು. ಇವರು ಆಲ್ರೆಡಿ ಬಾದ್ಶಾ ಅಂತ ಒಂದು ಸಿನಿಮಾ ಮಾಡಬೇಕಾಗಿತ್ತು, ಆರ್ ಚಂದ್ರು ಡೈರೆಕ್ಟ್ ಮಾಡಬೇಕಾಗಿತ್ತು, ಶಿವರಾಜ್ಕುಮಾರ್ ಹೀರೋ ಮಾಡಬೇಕಾಗಿತ್ತು. ಅದು ಏನೋ ಸ್ವಲ್ಪ ಟೆಕ್ನಿಕಲ್ ರೀಸನ್ಗೆ ಅದು ಟೇಕಾಫ್ ಆಗಲಿಲ್ಲ. ಅವ್ರಿಗೊಂದು ಸ್ವಲ್ಪ ಡಿಸಪಾಯಿಂಟು ಆಗಿಬಿಟ್ಟಿದ್ರು ಕೆಲವು, ಅವ್ರಿಗೆಲ್ಲ ಏನೋ ಅದರಿಂದ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿ ಸಿನಿಮಾನೇ ಬೇಡ ಅನ್ನೋ ಥರದ ಒಂದು ಮನಸ್ಥಿತಿನಲ್ಲಿದ್ರು ನಿರ್ಮಾಪಕರು. ಆವಾಗ ಒಂದು ಇಬ್ಬರು ಅಷ್ಟೇನ್ ಡೈರೆಕ್ಟ್ರ್ಗಳು ಹುಡುಗರು, ಅವ್ರಿಗೆ ಗೊತ್ತಿರೋರು, ನನಗೆ ಗೊತ್ತಿರೋರು, ನನ್ನ ಅವ್ರನ್ನ ಭೇಟಿ ಮಾಡಿಸಿದ್ರು. ಅವ್ರಿಗೆ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಕತೆ ಕೇಳಿದ್ರು, ಅಂದರೆ ಅವ್ರು ಮಾಡ್ತೀನಿ ಅಂತಲೂ ಕಾನ್ಫಿಡೆಂಟ್ ಇರಲಿಲ್ಲ. ಅಂದರೆ ಅದೇ ಅವ್ರು ಹೇಳಿದ್ನಲ್ಲ ಅವ್ರಿಗೆ ಆ ಥರದ ಎಕ್ಸ್ಪೀರಿಯೆನ್ಸ್ ಆಗ್ಬಿಟ್ಟಿತ್ತು, ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ ಅವರು. ಆಯ್ತು, ಇನ್ನೇನೋ ಬಂದಿದ್ದೀರಲ್ಲ ಹೇಳಿ ಅನ್ನೋ ಥರ ಅವ್ರದ್ದು ಕತೆ ಕೇಳಿದ್ರು. ಬಟ್ ಕತೆ ಕೇಳಿದ ತಕ್ಷಣ ನಾನು ಮಾಡ್ತೀನಿ ಅಂದರು. ಅಂದರೆ ಎಷ್ಟು ಅವ್ರಿಗೆ ಇಂಟ್ರೆಸ್ಟು ಅಂತ ಹೇಳಿದ್ರೆ, ನಾನು ಅವರು ಎಸ್ ಅಂದ ಮೇಲೆ ಡೈಲಾಗ್ ಬರೆಸಿ ಒಂದು ಡಿ ಟಿ ಪಿ ಮಾಡಿಸಿ ಒಂದು ಬುಕ್ ಫಾರ್ಮೆಟಲ್ಲಿ ಅವ್ರ ಕೈ ಕೊಟ್ಟೆ. ಅವರು ಓದೋದ್ರು, ಅವ್ರ ಹೆಂಡತಿ ಅವರು ಓದೋರು, ಅವರು ಮತ್ತೆ ಎರಡು ಇಬ್ಬರು ಓದಿ ಆಮೇಲೆ ಪ್ರಕಾಶ್ ಅವರೇ ನಮ್ಮ ಮನೆಯವ್ರು ಹಿಂಗೆ ಹೇಳಿದ್ರು, ಇಲ್ಲಿ ಹಿಂಗೆ ಬರುತ್ತಲ್ಲ, ಇದೊಂದು ಚೂರಿ ಹಿಂಗೆ ಮಾಡ್ಬೋದು ಅಂದರೆ ಅಷ್ಟರ ಮಟ್ಟಿಗೆ ಅವರು ಆ ಕಥೆಯಲ್ಲಿ ಇನ್ವಾಲ್ವ್ ಆಗಿದ್ದರು. ಸೊ ಅವರು ತುಂಬ ಟೇಸ್ಟ್ ಇರೋ ಪ್ರೊಡ್ಯೂಸರ್ ಅವರು. ಸೊ ಅವ್ರನ್ನ ನಾವು ಉಳಿಸ್ಕೋಬೇಕು ನಮ್ಮ ಕನ್ನಡ ಇಂಡಸ್ಟ್ರಿ ಅನ್ನೋದು ನನ್ನ ಆಸೆ. ಈಗ ಡಿ ಎನ್ ಎ ಹಾಡು ಟ್ರೈನಿಂಗಲ್ಲಿ ಇದೆ. ಹೌದು ಹೌದು ಹೌದು. ಸಿನಿಮಾದಲ್ಲಿ ಹೇಳಿದೆ ಸತೀಶ್ ಅವರು ಆಡಿಸ್ಬೇಕು ಅಂತ, ಇವರು ಮಾಡಿಸ್ಬೇಕು ಅಂತ. ಡಿ ಎನ್ ಎ ಸಿನಿಮಾವನ್ನ ಒಬ್ಬ ಪ್ರೇಕ್ಷಕ ಅಥವಾ ಒಂದು ಸಿನಿಮಾ ರಸಿಕರು ಯಾಕೆ ನೋಡಬೇಕು ಅಂತ ಹೇಳ್ತೀರಾ ನೀವು? ನಾನು ನೇರವಾಗಿ ಹೇಳಿದ್ರೆ ಅಹಂಕಾರ ಅನ್ನಿಸ್ಬೋದು, ಬಟ್ ಇದು ಅಹಂಕಾರ ಅಲ್ಲ, ಆತ್ಮವಿಶ್ವಾಸ. ಈ ಕೊರೋನಾ ಇದೇನು 50% ಸೀಟಿಂಗ್ ಅವಕಾಶ ಆಗುತ್ತೋ 100% ಆಗುತ್ತೋ, ಜನ ಭಯ ಪಡ್ತಾರೋ ಧೈರ್ಯವಾಗಿ ಬರ್ತಾರೋ, ಇದು ನಮ್ಮ ಕೈಯಲ್ಲಿಲ್ಲ. ನಮ್ಮ ಸಿನಿಮಾ ಬಿಡುಗಡೆಯಾಗಿ ಚಿತ್ರಮಂದಿರಕ್ಕೆ ಬರೋ ಪ್ರೇಕ್ಷಕ ಬಹಳ ಸಂತೋಷದಿಂದ ಒಂದು ಒಂದು ರೀತಿಯ ಭಾವನಾತ್ಮಕವಾಗಿ ಆಚೆ ಬಂದು ಒಳ್ಳೆಯ ಸಿನಿಮಾ ನೋಡಿ ಅಂತ 10 ಜನ ಕೇಳ್ತಾರೆ. ಅದು ಮಾತ್ರ ನಾನು ಕಾನ್ಫಿಡೆಂಟಾಗಿ ಹೇಳ್ತೀನಿ, ನಿಜವಾಗಿ ಇರ್ತಾರೆ. ನಾಗಾಭರಣ ಸರ್ ಬಗ್ಗೆ ಹೇಳಬೇಕು ಅಂತಂದರೆ, ಅವರು ನಾನು ತುಂಬ ಜನ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದೀನಿ. ಬಟ್ ಭರಣ ಸರ್ ಸ್ಪೆಷಾಲಿಟಿ ಏನು ಅಂತಂದರೆ, ಇವನಿಗೆ ಏನು ಇವನ ಕೈಲಿ ಕೆಲಸ ಮಾಡಿಸ್ಕೋಬೋದು, ಇವನಿಗೆ ಏನು ಕೆಪಾಸಿಟಿ ಇದೆ ಅನ್ನೋದನ್ನು ಕಂಡುಹಿಡಿಯೋದ್ರಲ್ಲಿ ಅವ್ರ ನಂಬರ್ ಒನ್. ಆಮೇಲೆ ಅನುಮಾನ ಪಡ್ತಿರಲಿಲ್ಲ, ಆಗತ್ತೆ ಮಾಡಿ ಅನ್ನೋರು. ಅಲ್ಲಿ ಹೇಳಿದ್ನಲ್ಲ ಜನ್ಮ ಜೋಡಿನಲ್ಲಿ ನಾನು ಬರೀಲ್ಲ ಅಂದರೆ, ಹೌದಾ ನೀವು ಬರೀತೀರಾ ಅಂತ ಒಂದು ಕ್ಷಣ ಬರೀರಿ ಅಂತ ಅಂದರು. ಬರೆದಾದ್ಮೇಲೆ ಆಕ್ಸೆಪ್ಟೆಡ್, ಆಮೇಲೆ ಹೋಗಿ ನೀವೇ ಬರೀರಿ ಅಂತ ಕಳಿಸಿದ್ರು. ಸೊ ಆ ಥರದ ಸ್ವಾತಂತ್ರ್ಯ ಮತ್ತು ಅದು ನಮಗೊಂದು ಅವಕಾಶ, ಹೆಸರು ಬಿಡಿ ಆಮೇಲೆ ನನಗೆ ಗೊತ್ತು ನಾನು ಬರೆದಿದ್ದೀನಿ ಅಂತ. ಈಗ ಜನ ಜನ್ಮ ಜೋಡಿ ನೋಡುವಾಗ ಕೆಲವು ಡೈಲಾಗ್ಸ್ಗೆಲ್ಲ ಚಪ್ಪಾಳೆ ಹೊಡೆದು, ನನ್ನ ಡೈಲಾಗ್ಸ್ ಚಪ್ಪಾಳೆ ಹೊಡೆದಾಗ ನನಗೆ ಅದು ಬೇರೆಯವ್ರಿಗೆ ಅದು ಬರಗೂರು ಡೈಲಾಗ್ ಇರ್ಬೋದು, ನನಗೆ ಅದು ನನ್ನ ಡೈಲಾಗೆ. ಸೊ ಹಾಗಾಗಿ ಆ ಥರದ ಒಂದು ಅವಕಾಶ ಕೊಟ್ಟರಲ್ಲ, ಸ್ವಾತಂತ್ರ್ಯ ಕೊಟ್ಟರಲ್ಲ, ಅದು ಅವ್ರ ದೊಡ್ಡ ಗುಣ. ನಾವು ಅದೇ ಹೇಳಿದ್ನಲ್ಲ, ನಮಗೆ ನಮ್ಮ ಜೀವನಕ್ಕೇ ರಾಜ್ಕುಮಾರೇ ಆದರ್ಶ. ಸಿನಿಮಾಗೆ ಮಾತ್ರ ಅಲ್ಲ, ನಾವು ವೈಯಕ್ತಿಕ ಬದುಕಲ್ಲಿ ಕೂಡ ನಾವು ಅವ್ರ ಸಿನಿಮಾಗಳನ್ನು ನೋಡಿ ಅವ್ರ ಸಿನಿಮಾಗಳಲ್ಲಿ ಹೇಳಿದ್ದಿನ ತತ್ವಗಳನ್ನು ಪಾಲಿಸ್ಕೊಂಡು ಅವರನ್ನೇ ಫಾಲೋ ಮಾಡ್ಕೊಂಡು ಬಂದವನು ನಾನು. ಸೊ ಹಾಗಾಗಿ ಅದು ನಾವಿಗೆ ಒಂಥರ ನಾನು ಆ್ಯಕ್ಟರ್ ಆಗಬೇಕು, ನಾನು ಹೀರೋ ಆಗಬೇಕು, ನಾನು ರಾಜ್ಕುಮಾರ್ ಆಗಬೇಕು, ಈ ಥರದ ಒಂದು ಆ ಏಜಲ್ಲಿ ಒಂದು ಆಸೆ ಇತ್ತು. ಹಾಗಾಗಿ ಏನು ಮಾಡಬೇಕು ಅಂದರೆ ನಾಟಕ ಮಾಡಬೇಕು, ಯಾಕೆಂದರೆ ಅವ್ರು ನಾಟಕ ಮಾಡ್ಕೊಂಡು ಎಲ್ಲ ಭಾಳ ಜನ ಒಳ್ಳೆಯ ಕಲಾವಿದರ ನಾಟಕದಿಂದನೇ ಬಂದವರು ಅಂತ ಆಗಿನಿಂದಲೂ ಅಷ್ಟೇ ಈಗಲೂ ಅಷ್ಟೇ. ಸೊ ಹಂಗಾಗಿ ನಾವು ನಾಟಕದಿಂದ ಹೋದರೆ ಒಂದಷ್ಟು ಒಳ್ಳೆಯದು ಮಾಡ ಒಳ್ಳೆಯದಾಗತ್ತೆ ಅಂತ ಹೇಳಿ ನಾವು ನಾಟಕದ ಫೀಲ್ಡ್ಗೆ ಬಂದಿದ್ದು. ನಾನು ಹೈಸ್ಕೂಲಲ್ಲೇ ಈ ಸ್ಕೂಲ್ ಡೇಸು ಅಲ್ಲೆಲ್ಲ ನಾಟಕಗಳನ್ನ ಮಾಡ್ತಿದ್ದೆ. ಅದಾದಮೇಲೆ ಪಿ ಯು ಸಿ ಬಂದು ಡಿಗ್ರಿ ಆದಮೇಲೆ ನಾನು ನಾಟಕದ್ದೇ ವಿಷಯನ ತೊಗೊಂಡು ಡಿಗ್ರಿ ಮಾಡಿದೆ. ಸೊ ಆಗ ಜೊತೆ ಜೊತೆಗೆ ಅಧ್ಯಯನದ ಜೊತೆ ಜೊತೆಗೆ ಸಂಜೆ ನಮ್ಮ ಹವ್ಯಾಸಿ ರಂಗಭೂಮಿನಲ್ಲಿ ನಾನು ಪಾತ್ರಗಳನ್ನ ಮಾಡ್ತಾ ಹೋದೆ, ನಾಟಕದಲ್ಲಿ ತೊಡಕೊಂಡು ಹೋದೆ. ಹಾಗೆ ಅದು ಡಿಗ್ರಿ ಮುಗಿದ್ಮೇಲೆ ನೀನಾಸಂ ಹೋದೆ. ನೀನಾಸಮು ಇಡೀ ವರ್ಷ ನಾಟಕದ ಬಗ್ಗೆನೇ ಅದು ನಮ್ಮ ಅಧ್ಯಯನ. ಅಲ್ಲಿಂದ ನಮಗೆ ಸಿನಿಮಾಗೆ ಬರೋದಕ್ಕೆ ಭಾಳ ಅನುಕೂಲ ಆಯಿತು. ಅದರಲ್ಲೂ ನಾಗಾಭರಣ ಸರ್ ಜೊತೆ ಕೆಲಸ ಮಾಡೋದಕ್ಕೆ ಅದು ಬಹಳ ದೊಡ್ಡ ಪ್ಲಸ್ ಆಯಿತು. ಅವರು ನಮ್ಮ ಗುರುಗಳು ಅಂದರೆ ತುಂಬ ಜನ ಜೊತೆ ಕೆಲಸ ಮಾಡಿರ್ಬೋದು, ನಾನು ಗುರು ಅಂತ ಅಕ್ಸೆಪ್ಟ್ ಮಾಡೋದು ನಾಗಾಭರಣ ಸರ್ನ. ನ್ಯೂಸ್ ಫಸ್ಟ್ ಪ್ರತಿಕ್ಷ
ಕ್ಷಣ ನಿಮ್ಮೊಂದಿಗೆ.